ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೇನಂತೆನಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಹಾಗೆಯೇ ಇವತ್ತು ಫ್ರೈಡೆ, ಹಾಗೆ ಹೊರಗೆ ಹೋಗುವಂತ. ಇವತ್ತು ರಜೆ ಅಲ್ಲ ನಮಗೆ. ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಎಲ್ಲ ವಿಡಿಯೋಸನ್ನು. ಹಾಗೂ ಹಾಲ್ ಕೊಡಲಿಕ್ಕೆ ಮರಿಬೇಡಿ, ಯಾಕೆಂದರೆ ಹಾಲ್ ಕೊಟ್ಟರೆ ಮಾತ್ರ ನಿಮಗೆ ಎಲ್ಲ ನನ್ನ ಯಾವುದೆಲ್ಲ ಲಾಗ್ಸನ್ನು ನಾನು ಅಪ್ಲೋಡ್ ಮಾಡ್ತೇನೆ ಆವಾಗ ನಿಮಗೆ ಫಸ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ನಾನು ಈಗ ನ್ಯೂಲಿ ಸ್ಟಾರ್ಟ್ ಮಾಡಿದ್ದೇನೆ ಅಷ್ಟೇ ಲಾಗನ್ನು ಮಾಡಲಿಕ್ಕೆ. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ನನ್ನ ಹೆಸರು ಜೆನಿಫರ್, ನಾನು ದುಬೈಯಿಂದ ಕನ್ನಡ ಲಾಗ್ಸನ್ನು ಮಾಡ್ತಾ ಇದ್ದೇನೆ. ನನಗೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬಾ ಇಂಪಾರ್ಟೆನ್ಸ್. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೋಗುವ ಈಗ ನಾವು ಎಲ್ಲಿಗೆ ಹೋಗ್ತೇನೆ ಅಂತ ನಾನು ತೋರಿಸ್ತೇನೆ, ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈಗ ನಾನು ಅಲ್ಜಾಯಿಯ ಸಿಟಿ ಸೆಂಟರ್ ಶಾರ್ಜಾದಲ್ಲಿ ಬಂದಿದ್ದೇನೆ. ಫುಡ್ ಕೋರ್ಟಿಗೆ ಹೋಗ್ತಾ ಇದ್ದೇವೆ. ಈಗ ಇಲ್ಲಿ ಫುಡ್ ಕೋರ್ಟಲ್ಲಿ ನಮಗೆ ಎಂತೆಲ್ಲ ಬೇಕು ನೋಡಿ, ಅದನ್ನೆಲ್ಲ ತಗೊಳ್ಬೋದು. ಅಂದರೆ ನಾವು ಇಲ್ಲಿ ಬಂದರೆ, ಫುಡ್ ಕೋರ್ಟಿಗೆ ಬಂದರೆ ಎಲ್ಲ ಥರದ ಫುಡ್ ಇರ್ತದೆ. KFC, ಬರ್ಗರ್ಸ್, ಮ್ಯಾಕ್ಡೊನಾಲ್ಡ್ಸ್, ಮತ್ತು ಪಿಲ್ಲೀಸ್, ಎಲ್ಲ ಊರಿನವರದ್ದು ಇಲ್ಲಿ ಫುಡ್ ಉಂಟು. ಬಾಂಬೆ ಚೌಪಾಟಿ ಎಲ್ಲ ಉಂಟು. ನಮಗೆ ಕುರ್ಲು ಪಚ್ಚಡಿ ಎಲ್ಲ ತಿನ್ನಲಿಕ್ಕೆ ತುಂಬಾ ಇಷ್ಟ ಇದ್ದರೆ ಅಲ್ಲಿ ಬರ್ಬೋದು ಸಂಜೆ ಹೊತ್ತಿಗೆಲ್ಲ. ಹಾಗೆ ನಾವು ಇವತ್ತು KFCಗೆ ಮತ್ತು ನನ್ನ ಹಸ್ಬೆಂಡ್ ತುರ್ಕಿಶ್ ಫುಡ್ ತೊಗೊಂಡ್ರು, ಅವರಿಗೆ ಇಷ್ಟ ಆಗುತ್ತೆ ಅಂತೆ. ನನಗೆ KFC ಇಷ್ಟ ಆಗುತ್ತೆ, ನನಗೆ ತುರ್ಕಿಶ್ ಫುಡ್ ಎಲ್ಲ ಇಷ್ಟ ಆಗಲ್ಲ. ಹಾಗೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ KFCಯನ್ನು ತಗೊಂಡು ಆರ್ಡರ್ ಮಾಡಿಟ್ಟಿದ್ದೇನೆ. ಈಗ ಅಷ್ಟರವರೆಗೆ ನಾನು ಸ್ವಲ್ಪ ವಿಡಿಯೋ ಮಾಡುವ ಅಂತ. ಹಾಗೆ ಈಗ ಬಂತು KFC. ಈಗ KFCಯಲ್ಲಿ ಇದು ಸ್ನ್ಯಾಕ್ಸ್ ಬಾಕ್ಸ್ ಅಂತ ಸಿಗುತ್ತೆ, ಅದರಲ್ಲಿ ನೋಡಿ ಫ್ರೆಂಚ್ ಫ್ರೈಸ್, ಹಾಗೆಯೇ ಒಂದು ಬನ್ ಇರುತ್ತೆ, ಮತ್ತು ಎರಡು ಪೀಸ್ ಚಿಕನ್ ಫ್ರೈ ಇರುತ್ತೆ, ಅಂದರೆ KFC ಫ್ರೈ ಚೆನ್ನಾಗಿರುತ್ತೆ. ಆದರೂ ನಾವು ಪೀಸನ್ನು ಅವರ ಹತ್ರ ಕೇಳಬೇಕಾಗುತ್ತೆ, ಇಲ್ಲದಿದ್ದರೆ ಅವರು ಒಟ್ರಾಸಿ ಪೀಸನ್ನು ಹಾಕ್ತಾರೆ, ದೊಡ್ಡ ದೊಡ್ಡ ಪೀಸನ್ನೆಲ್ಲ. ನಾನು ಲೆಗ್ ಪೀಸ್ ನನಗೆ ಇಷ್ಟ, ಹಾಗೆ ನಾನು ಕೇಳಿದೆ, ಅದಕ್ಕೋಸ್ಕರ ಅವರು ಕೊಟ್ಟಲು. ಇಲ್ಲದಿದ್ದರೆ ಕೊಡುವುದಿಲ್ಲ ಅವರು, ಬೇರೆಯೇ ಪೀಸ್ ಇರುತ್ತೆ ಅದರಲ್ಲಿ. ಹಾಗೆ ಇದಕ್ಕೆ 15 ದಿರಾಮು, ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತದೆ. ಮಧ್ಯಾಹ್ನ ಹೊತ್ತಿಗೆ ಬಂದಿದ್ದೇವೆ, ಹಾಗೆ ಊಟದ ಟೈಮಲ್ಲಿ ಇದನ್ನು ತಿಂತಾ ಇದ್ದೇನೆ. ಅದರೊಟ್ಟಿಗೆ ಒಂದು ಕೆಚಪ್ ಕೂಡ ಸಿಗುತ್ತೆ, ಇಷ್ಟ ಇದ್ದರೆ ತಿನ್ಬೋದು. ಕೆಚಪ್ ಕೂಡ ಹಾಕಿ ಆ ಫ್ರೈಸ್ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ. ಬನ್ ಕೂಡ ಒಳ್ಳೆದಿರ್ತದೆ ಇವರದು. ಹಾಗೆ ಚಿಕನ್ ಫ್ರೈ ಕೂಡ ತುಂಬಾ ಬಿಸಿ ಉಂಟು, ಹಾಗೆ ತಿಂದು ನೋಡಿ ಹೇಳ್ತೇನೆ ಹೇಗೆ ಉಂಟಂತ. ಈಗ ಚೆನ್ನಾಗುಂಟು ಫ್ರೆಂಡ್ಸ್, ಇದು ಚೆನ್ನಾಗಿತ್ತು. ಹಾಗೆ ಫ್ರೆಂಚ್ ಫ್ರೈ ಕೂಡ ಒಳ್ಳೆಯದುಂಟು, ಹಾಗೆ ಇಲ್ಲಿ ಕುತ್ಕೊಂಡು ತಿನ್ಬೋದು. ಹಾಗೆ ಪಾರ್ಸೆಲ್ ಬೇಕಾದರೆ ಪಾರ್ಸೆಲ್ ಉಂಟು. ಹಾಗೆ ಎರಡು ಪೊಟ್ಯಾಟೊ ಕೂಡ ಅದರಲ್ಲಿ ಬಂದಿದೆ, ಅದು ಬೇರೆ ಇದಕ್ಕೆ ಇಟ್ಟದ ಅಂತ. ಅದು KFC ಫ್ರೆಂಚ್ ಫ್ರೈಸಲ್ಲಿ ಇದು ಸಹ ಪೊಟ್ಯಾಟೊ ಹಾಕಿ ಕೊಟ್ಟಿದ್ದಾರೆ, ಚೆನ್ನಾಗುಂಟು. ಈಗ ನಾವು ತಿಂತೇವೆ. ಹಾಗೆಯೇ ಹಸ್ಬೆಂಡ್ದು ಕೂಡ ತುರ್ಕಿಶ್ ಸ್ಯಾಂಡ್ವಿಚ್ ಕೂಡ ಬಂತು, ಅವರು ತುರ್ಕಿಶ್ ಫ್ಲೇವರಿದ್ದು ಆರ್ಡರ್ ಮಾಡಿದ್ದಾರೆ. ಹಾಗೆ ಅದರಲ್ಲಿ ಕೂಡ ಫ್ರೆಂಚ್ ಫ್ರೈಸ್ ಮತ್ತು ಎರಡು ಕೆಚಪ್, ಒಂದು ಕೋಕ್ ಸಿಗುತ್ತೆ. ಹಾಗೆ ಈ ತುರ್ಕಿಶ್ ಸ್ಯಾಂಡ್ವಿಚ್ ಹೀಗೆ ಕಟ್ಟಿಡ್ತಾರೆ ಅವರು, ಹೀಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಅದು ಬ್ರೆಡ್ ಥರ ಇರುತ್ತೆ, ಅದರ ಮಿಡ್ಲಲ್ಲಿ ಅವರು ಬೀಫನ್ನು ತೊಗೊಂಡಿದ್ದಾರೆ ಅವರು. ಅದು ನಿಮಗೆ ಯಾವುದು ಬೇಕೋ ಹಾಗೆ ತೊಗೊಳ್ಬೋದು. ಹಾಗೆ ಅವರ ಫ್ರೆಂಚ್ ಫ್ರೈಸ್ ಮತ್ತು ನಮ್ಮ KFC ಫ್ರೆಂಚ್ ಫ್ರೈಸ್ಗೆ ತುಂಬಾ ಡಿಫ್ರೆನ್ಸ್ ಉಂಟು ನೋಡಿ. ಅದು ತುಂಬಾ ತಿಕ್ಕಿರುತ್ತೆ, ಇದು ತುಂಬಾ ತಿನ್ನಿರುತ್ತೆ. ಇದು ಸಹ ತಿಂದು ನೋಡ್ತೇನೆ ಹೇಗೆ ಉಂಟಂತ ಹೇಳ್ತೇನೆ. ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಅವರ ಆಯಿಲ್. ನಾನು ಎಣಿಸ್ತೇನೆ ಎಳ್ಳೆಣ್ಣೆ ಯೂಸ್ ಮಾಡಿದಾರಾ ಅಂತ, ನಂಗೆ ಗೊತ್ತಿಲ್ಲ. ಅದು ನಾವು ಅಷ್ಟು ತಿನ್ನಲ್ಲಲ್ಲ, ಹಾಗೆ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ನನಗೆ ನನ್ನ ಹಸ್ಬೆಂಡಿಗೆಲ್ಲ ಹಾಗೆ ತಿಂದು ಅಭ್ಯಾಸ ಉಂಟು, ಬೇರೆ ಬೇರೆ ಡಿಫ್ರೆಂಟ್ ಅವರಿಗೆ. ಇದು ನೋಡಿ ಫ್ರೆಂಡ್ಸ್, ಫುಡ್ ಕೋರ್ಟ್ ಹೀಗೆ ಇರುತ್ತೆ.
ಎಲ್ಲರಿಗೆ ಕುತ್ಕೊಳ್ಳಿಕ್ಕೆ ಎಲ್ಲ ಇರುತ್ತೆ. ಅಂದರೆ ಫುಡ್ ಕೋರ್ಟ್ ಸೈಡಲ್ಲೆಲ್ಲ ಫುಡ್ ಇದ್ದವರದು ಹೋಟೆಲ್ ಟೈಪಲ್ಲಿ ಮಾಡಿಟ್ಟಿದ್ದಾರೆ ರೆಸ್ಟೋರೆಂಟ್ಸ್. ಹಾಗೆಯೇ ಇಲ್ಲಿ ಮಿಡ್ಲಲ್ಲಿ ಎಲ್ಲಿ ಸಹ ಹೋಗಿ ಸಹ ಕುತ್ಕೊಳ್ಬೋದು, ನಮ್ಮ ಆರ್ಡರನ್ನು ತಗೊಂಡು ನಾವು ಎಲ್ಲಿ ಸಹ ಹೋಗಿ ಕುತ್ಕೊಳ್ಬೋದು. ಹೀಗೆ ಎಲ್ಲರೂ ಕುತ್ಕೊಳ್ತಾರೆ, ಚೆನ್ನಾಗಿ ಉಂಟು ನೋಡಿ. ಹೀಗೆ ಇರುತ್ತೆ, ನೀವು ಸಹ ಹೋದರೆ ಇಲ್ಲಿ ಹೋಗ್ಬೋದು. ಈಗ ನಾವು ಫ್ರೈಡೇ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ ಫುಜೇರಕ್ಕೆ. ನಾನು ಸ್ವಲ್ಪ ನಿಮಗೆ ದಾರಿ ಸಹ ತೋರಿಸ್ತೇನೆ ಹೇಗೆ ಹೋಗ್ತಾ ಇದೆ ಅಂತ, ಹೇಗೆ ಉಂಟು ಇಲ್ಲಿ ದಾರಿಯಲ್ಲೆಲ್ಲ ಅಂತ. ಏನಿಲ್ಲ, ಎಲ್ಲ ಮರಳು ಕಾಣ್ತದೆ. ಹಾಗೆ ಹೋಗುವ, ಬನ್ನಿ ಫ್ರೆಂಡ್ಸ್, ನಿಮಗೂ ಕೂಡ ಕರ್ಕೊಂಡು ಹೋಗ್ತೇನೆ ಬನ್ನಿ. ಎಲ್ಲ ಖರ್ಜೂರದ್ದೆ ಮರ ಕಾಣ್ತದೆ, ಮರಳು ನೋಡಿ ಫ್ರೆಂಡ್ಸ್. ಈಗ ನಾವು ಫುಜೇರಕ್ಕೆ ಬಂದು ಮುಟ್ಟಿದ್ದೆವು. ಇಲ್ಲಿ ನೋಡಿ, ಹೀಗೆ ಹೂಜೆ ಟೈಪಲ್ಲೆಲ್ಲ ಸಿಗುತ್ತೆ ನಮಗೆ ಬೇಕಾದರೆ. ಮನೆಯಲ್ಲೆಲ್ಲ ದೊಡ್ಡ ಮನೆಯಲ್ಲೆಲ್ಲ ಹೀಗೆ ಇಡ್ತಾರಲ್ಲ, ಚೆನ್ನಾಗಿ ಕಾಣುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸು ಹೂಜೆ, ಹಾಗೆಯೇ ನರ್ಸರಿ ಕೂಡ ಉಂಟು ಇಲ್ಲಿ. ನಿಮಗೆ ಬೇಕಾದರೆ ಯಾವುದಾದ್ರೂ ಫ್ಲವರ್ಸ್ ಇದೆಲ್ಲ ಗಿಡ ತರಲಿಕ್ಕಿದ್ರೆ, ಅಥವಾ ಬೇವರ ಸೊಪ್ಪು, ಮಿಂಟ್, ಮತ್ತು ಸಾಂಬಾರು ಬಳ್ಳಿ ಅಂತ ಹೇಳ್ತಾರೆ ಹಾಗೆ, ಮತ್ತು ಇದು ಈ ಟೈಪ್ ಇದ್ದು ಹೂ ಎಲ್ಲ ಇರ್ತದಲ್ಲ, ಅದರದ್ದೆಲ್ಲ ಗಿಡ ಅಲ್ಲಿ ಉಂಟು. ನಮಗೆ ಬೇಕಾದರೆ ತರ್ಬೋದು ನಾವು ಅಲ್ಲಿಂದ. ಸ್ವಲ್ಪ ಬಾರ್ಗೇನ್ ಮಾಡಬೇಕಾಗ್ತದೆ, ಅವರು ಫಸ್ಟಿಗೆ ತುಂಬ ಜಾಸ್ತಿ ಹೇಳ್ತಾರೆ ಮತ್ತು ಕಮ್ಮಿ ಮಾಡ್ತಾರೆ. ಪಪ್ಪಾಯ ಗಿಡ ಕೂಡ ಉಂಟು, ಮತ್ತು ಮಲ್ಲಿಗೆ ಗಿಡ ಉಂಟು, ಎಂಥ ದೊಡ್ಡ ಮಲ್ಲಿಗೆ ಅಂತ ಹೇಳ್ತಾರೆ ನೋಡಿ. ಆ ಟೈಪ್ ಇದ್ದು ಗಿಡ ಎಲ್ಲ ನಾನು ನೋಡಿದೆ ಅಲ್ಲಿ. ಹಾಗೆಯೇ ಇಲ್ಲಿ ಸೈಡಲ್ಲೆಲ್ಲ ಹುಲ್ಲಿನ ಥರ ಡೆಕೋರೇಟ್ ಮಾಡ್ತಾರೆ, ಅಂಥದ್ದು ಗಿಡ. ಎಲ್ಲ ಟೈಪಿದ್ದು ಗಿಡ ಉಂಟಿಲ್ಲಿ ನೋಡಿ. ಮೀಶೆ ಹೂವಿದ್ದುಂಟು, ಹಾಗೆಯೇ ಬೇರೆ ಬೇರೆ ಟೈಪ್ಸಿದ್ದು ಎಲ್ಲ ಟೈಪ್ಸಿದ್ದು ಗಿಡ ಉಂಟು. ಹಾಗೆ ಲಿಂಬೆ ಹುಳಿದ್ದು ಎಲ್ಲ ಟೈಪ್ದು ಇದು ನೋಡಿ, ಚೆನ್ನಾಗುಂಟು ಇಂಥದ್ದು. ಬೇರೆ ಬೇರೆ ಥರದ್ದುಂಟು, ತುಂಬ ನರ್ಸರಿ ಉಂಟು. ನಿಮಗೆ ಬಾರ್ಗೇನ್ ಮಾಡಲಿಕ್ಕೆ ಸಹ ಇರ್ತದೆ, ಅಂದರೆ ಮಾಡ್ಬೋದು ನಾವು. ಯಾಕಂತ ಹೇಳಿದರೆ ಬಾರ್ಗೇನ್ ಮಾಡಿದರೆ ಮಾತ್ರ ಅವರು ಕಮ್ಮಿ ಮಾಡ್ತಾರೆ, ಇಲ್ಲದಿದ್ದರೆ ಅವರಿಗೆ ಹೇಗೆ ಬರ್ತದೆ ಮನಸ್ಸಿಗೆ ಹಾಗೆ ಅವರು ಹೇಳ್ತಾ ಇರ್ತಾರೆ ಹಣವೆಲ್ಲ.
ಹಾಗೇನೆ ಹೂಜೆಗೂ ಸಹ ಹಾಗೇನೆ ನಾವು ಬಾರ್ಗೇನ್ ಮಾಡಬೇಕಾಗ್ತದೆ. ಹಾಗೇನೆ ಇಲ್ಲಿ ಬೇರೆ ಬೇರೆ ಸ್ಟೀಲಿದ್ದು ಪಾತ್ರೆ ಎಲ್ಲ ತುಂಬಾ ಇತ್ತು. ಹಾಗೆ ನಾವು ಕೂಡ ಒಂದೆರಡು ಪಾತ್ರೆ ತಗೊಂಡೆವು. ಹಾಗೆ ಇಲ್ಲಿಯೇ ತಗೊಂಡದ್ದು ನಾವು. ನೋಡಿ ಇವರ ಹತ್ರ ಸಹ ಪೂಜೆ ಟೈಪಲ್ಲಿ ಎಲ್ಲ ಉಂಟು. ಇವರ ಹತ್ರ ಹೋದರೆ ಪೂಜೆ ಟೈಪಲ್ಲಿ ಸಹ ಉಂಟು, ಬೇರೆ ಬೇರೆ ಕಪ್ಸ್ ಮತ್ತು ನೋಡಿ ಕಪ್ಸ್ ಆ್ಯಂಡ್ ಸಾಸರ್ ಎಲ್ಲ ಟೀ ಇಡಲಿಕ್ಕೆ ಎಲ್ಲ ಉಂಟು. ಹೀಗೇ ಹಾಗೆ ಬೇರೆ ಎಲ್ಲ ಟೈಪ್ಸ್ ಇದ್ದು ಅವರ ಹತ್ರ ಪಾತ್ರೆ ಉಂಟು. ಅಂತ ಅಂದರೆ ಬಾಣಲೆ ಟೈಪಲ್ಲಿ, ಹಾಗೆಯೇ ನೋಡಿ ಈ ಟೈಪಲ್ಲಿ ಬಾಕ್ಸಸ್ ಉಂಟು, ಟಿಫಿನ್ ಬಾಕ್ಸಸ್ ಸ್ಟೀಲ್ ಇದ್ದು ಎಲ್ಲ ಉಂಟು. ಸ್ಟೀಲ್ ಅಲ್ಯೂಮಿನಿಯಂ ಟೈಪ್, ಹಾಗೆಯೇ ಕುಕ್ಕರ್ಸ್ ಮತ್ತು ಅನ್ನವನ್ನು ಗಾಳಿಸಿರುತ್ತಾರಲ್ಲ ಅಂಥದ್ದುಂಟು. ಮತ್ತು ಸ್ಪೂನ್ಸ್ ಎಲ್ಲ ಟೈಪ್ ಇದುಂಟು, ಯಾವುದು ಸಹ ಇಲ್ಲ ಅಂತ ಹೇಳಿ ಬರುತ್ತೆ. ಹಾಗೆ ಇಲ್ಲಿಯೇ ನಾವು ಒಂದು ಎರಡು ಪಾತ್ರೆಯನ್ನು ಕೂಡ ತಗೊಂಡೆವು, ಚೆನ್ನಾಗುಂಟು. ಹಾಗೆಯೇ ಇಲ್ಲಿ ಫ್ರೂಟ್ಸ್ ಕೂಡ ಇರ್ತದೆ ಸೈಡಲ್ಲಿ, ಫ್ರೂಟ್ಸ್ ಅಂಗಡಿ. ಫ್ರೈಡೇ ಮಾರ್ಕೆಟ್ ಅಂದರೆ ಹಾಗೆಯೇ ಎಲ್ಲ ಒಟ್ಟಿಗೆ ಸಿಗುತ್ತೆ ಅಂತ ಅಷ್ಟೇ. ನೋಡಿ ಇಲ್ಲಿ ಹೀಗೆ ಫ್ರೂಟ್ಸ್ ತೊಗೊಂಡು ಬರ್ತಾರೆ. ಇದಕ್ಕೆ ಒಂದು ಯಾವುದು ಸಹ ತೊಗೊಳ್ಬೋದು, ಒಂದನ್ನು ತೊಗೊಂಡ್ರೆ 10 dirhams ಹೀಗೆ ಇರ್ತದೆ. ತುಂಬ ಚೆನ್ನಾಗಿರ್ತದೆ. ನಾವು ಒಂದು ಮ್ಯಾಂಗೋ ಪ್ಯಾಕನ್ನು ತೊಗೊಂಡೆವು ಇದರಲ್ಲೇ. ನೋಡಿ ಮ್ಯಾಂಗೋ ಹೀಗೆಯೇ ಸ್ಪ್ರಿಂಕಲ್ ಮಾಡಿ ಕೊಡ್ತಾರೆ ಚಿಲ್ಲಿ ಪೌಡರನ್ನು, ತುಂಬ ಹುಳಿ ಇರುತ್ತೆ, ಒಳ್ಳೆಯದುಂಟು. ಹಾಗೆ ಒಂದು ತೊಗೊಂಡೆವು, ತಿಂದು ತೋರಿಸ್ತೇನೆ ಹೇಗೆ ಉಂಟು ನೋಡಿ. ನೋಡಿ ಹೇಳ್ತೇನೆ, ತುಂಬಾ ಹುಳಿ ಉಂಟು ಮತ್ತು ಸ್ಪೈಸಿ ಮಾಡಿದ್ದಾರೆ. ಹಾಗೇನೆ ಅವರು ಲಿಂಬೆ ಹುಳಿ ಹಾಕಿದ್ದಾರೆ, ನನಗೆ ನೆನಪಾಗಲಿಲ್ಲ ಲಿಂಬೆ ಹುಳಿ ಬೇಡ ಅಂತ. ಲಿಂಬೆ ಹುಳಿ ತುಂಬಾ ಹುಳಿ ಅಂತ ಕಾಣ್ತದೆ ನಮಗೆ. ಫಸ್ಟಿಗೆ ಮ್ಯಾಂಗೋ ಹುಳಿ ಇರ್ತದೆ ಅಲ್ಲ, ಹಾಗೆ ಆದರೂ ಒಳ್ಳೇದಾಗ್ತದೆ ನಮಗೆ, ಊರಿದ್ದು ನೆನಪಾಗುತ್ತೆ. ಹಾಗೆ ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಲೆಮನ್ ಅನ್ನು ತೆಗೆದುಕೊಂಡು ಲೆಮನ್ ಹೋಗುವಂತ ಬಂದಿದ್ದೇವೆ. ಈ ಲೆಮನ್ ತೆಗೆಯುವಾಗ ಚೆನ್ನಾಗುಂಟು, ಫ್ರೆಶ್ ಲೆಮನ್ಸ್, ಅದು ಗೊಂಚಲು ಗೊಂಚಲು ಕೂಡ ಉಂಟು. ಹಾಗೇನೆ ತೋರಿಸ್ತಾ ಇದ್ದೇನೆ ತುಂಬಾ ಲೆಮನ್. ಮತ್ತೆ ಇದು ಖರ್ಜೂರದ ತೋಟ, ನಾವೊಂದು ಅರಬಿಕ್ ಮನೆಯದ್ದು ತೋಟಕ್ಕೆ ಬಂದಿದ್ದೇವೆ. ಅಂದರೆ ಅಲ್ಲಿ ಓಪನ್ ಆಗಿತ್ತು ಗೇಟ್, ನಾವು ಕೇಳಿದ್ದಕ್ಕೆ ಅವರು ಹೇಳಿದರು ವಿಡಿಯೋ ಮಾಡಿ ಅಂತ, ಹಾಗೆ ಇಲ್ಲಿ ಬಂದಿದ್ದೇನೆ. ನೋಡಿ ಇದರಲ್ಲಿ ಸಹ ಖರ್ಜೂರದಲ್ಲಿ ಸಹ ತುಂಬ ಟೈಪ್ಸ್ ಉಂಟು. ರೆಡ್ ಕಲರಲ್ಲಿ ಸಹ 2-3 ಟೈಪ್ಸ್ ಉಂಟಂತೆ. ಇದು ಒಂದು ಟೈಪ್ ರೆಡ್ ಕಲರ್ ಖರ್ಜೂರ. ನೋಡಿ ಚೆನ್ನಾಗುಂಟು, ಹೀಗೆ ಕಟ್ಟಿರ್ತಾರೆ ಅವರು, ಅವರು ಮಾಡ್ತಾರೆ ಇರಬೇಕು ಖರ್ಜೂರ. ನೋಡಿ ಕೆಳಗಿಂದ ಅದು ಹಣ್ಣಾಗಿ ಬರುವಾಗ ಆ ನೆಟ್ಟೊಳಗೆ ಬೀಳ್ತದೆ, ನೆಟ್ಟೊಳಗಿಂದ ಆಗ್ತದೆ, ಇಲ್ಲ ಅದು ಕೆಳಗೆ ಬೀಳುತ್ತಲ್ಲ, ಅದಕ್ಕೋಸ್ಕರ ಅವರು ನೆಟ್ ಕಟ್ಟಿರ್ತಾರೆ. ನೋಡಿ ಹೀಗೆ ಎಲ್ಲ ಇರುತ್ತೆ, ಚೆನ್ನಾಗುಂಟು. ಅಂದರೆ ನೋಡಿ ಈ ಕಲರ್ ರೆಡ್ ಕಲರ್, ನೋಡಿ ಹಾಗೇನೆ ಯೆಲ್ಲೋ ಕಲರ್ ಕೂಡ ಉಂಟು ಇಲ್ಲಿ. ನೋಡಿ ಹೀಗೆ ನೆಟ್ ಮಾಡಿ ಕಟ್ಟಿರ್ತಾರೆ ಅವರು. ಮತ್ತೆ ಗ್ರೀನ್ ಕೂಡ ಉಂಟು, ಅದು ಹಣ್ಣಾಗಬೇಕು ಇನ್ನು. ಯೆಲ್ಲೋ ಕಲರ್ ಈಗ ಹಣ್ಣಾಗಲಿಕ್ಕೆ ತಯಾರಾಗಿದೆ ಅಂತ ಹೇಳ್ತಾರಲ್ಲ, ಹಾಗೆ ಇದು ನೋಡಿ ಗ್ರೀನ್ ಇದ್ದದು ಯೆಲ್ಲೋ ಆಗಿ ಮತ್ತೆ ಹಣ್ಣಾಗುದು, ಅಲ್ಲಿ ರೆಡ್ ಇರ್ತದೆ ಅದು ಹಣ್ಣಾಗುದು. ನೋಡಿ ಹೀಗೆ ಗೊಂಚಲು ಗೊಂಚಲು ಇರ್ತದೆ. ನಮ್ಮ ಊರಲ್ಲಿ ಹೇಗೆ ಅಡಿಕೆ ಇರುತ್ತೆ ನೋಡಿ, ಹಾಗೇನೆ ಇಲ್ಲಿ ನಾವು ಇದನ್ನು ನೋಡ್ಬೋದು. ಎಂತ ಖರ್ಜೂರವನ್ನು ನೋಡಿ, ಊರಲ್ಲಿ ಅಡಿಕೆದ್ದು ಸಹ ಹೀಗೇನೆ ಅಲ್ಲ, ಗೊಂಚಲು ಗೊಂಚಲು ಇರುತ್ತಲ್ಲ ಹಾಗೇನೆ ಇಲ್ಲಿ. ನೋಡಿ ಇದು ರೆಡ್ ಕಲರ್, ಇನ್ನೊಂದು ಟೈಪ್ ಇನ್ನೊಂದು ಮರದ್ದು ನೋಡಿ, ಹೀಗೆ ದೊಡ್ಡದಾಗಿದೆ. ಅಲ್ಲಿ ಕೆಳಗೆ ಚಿಕ್ಕ ಮರದಲ್ಲಿ ಆಗಿತ್ತು, ಇದು ದೊಡ್ಡ ಮರದ್ದು. ಅವರದ್ದು ತುಂಬ ಟೈಪ್ ಉಂಟಂತೆ ಇಲ್ಲಿ, ತುಂಬಾ ಅದೇ ಇರುವುದು, ಫುಲ್ಲು ಖರ್ಜೂರದ್ದೇ ಇರುವುದು. ಇದು ನೋಡಿ ಇದು ಖರ್ಜೂರದ ತೋಟ ನೋಡಿ, ಇಲ್ಲಿ ಹಣ್ಣಾಗಿದೆ ಇದರೊಳಗೆ ನೋಡಿ, ಕಾಣಿಸ್ತಾ ಉಂಟಲ್ಲ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ ನನಗೆ. ಅಂದ್ರೆ ಅದು ಆದ್ರೂ ಅವರು ಕೆಲಸದವರು ಹೇಳಿದ್ರು ಅಷ್ಟು ಒಳ್ಳೆದಿಲ್ಲ ಅಂತ. ಈ ಹಣ್ಣಾದದನ್ನ ಅವರು ಕಟ್ ಮಾಡಿ ಅಂತ ಅವರಿಗೆ ಗೊತ್ತಿರ್ತದೆ, ನಮಗೆ ಗೊತ್ತಾಗೋದಿಲ್ಲ. ನಮಗೆ ಎಲ್ಲ ಖರ್ಜೂರ ನೋಡ್ಲಿಕ್ಕೆ ಸೇಮ್ ಅಂತಾನೆ ಕಾಣ್ತದೆ. ನೋಡಿ ಇದು ಇದು ಕಟ್ಟಿಲ್ಲ, ಕಟ್ಟಿಡ್ಲಿಲ್ಲ ಯಾಕಂತೇಳಿ ಇದ್ರೆ ಇದು ಗ್ರೀನ್ ಅಲ್ಲ, ಇದು ಕೆಳಗೆ ಬೀಳುದಿಲ್ಲ. ಹಣ್ಣಾಗ್ಲಿಕ್ಕೆ ಇರುವಾಗ ಇದು ಎಲ್ಲ ತಿಂತದಲ್ಲ, ಅದಕ್ಕೋಸ್ಕರ ಈಗ ಕಾಯಿ ನೋಡಿ. ನಾವು ಹೀಗೇನೆ ನೋಡಬಹುದು, ಹಣ್ಣಾದ್ಮೇಲೆ ಅವರು ನೆಟ್ಟನ್ನು ಹಾಕಿರ್ತದೆ, ನೆಟ್ಟಿನ ಒಳಗೆ ಬೀಳಿ ಕೆಳಗೆ ಬಿದ್ದೆಲ್ಲ ಹಾಳಾಗುದು ಬೇಡ. ಇದಕ್ಕೆ ಮಾತ್ರ ತುಂಬಾನೇ ಜಾಗ್ರತೆ ಇರಬೇಕು. ಈ ಮರದ್ದು ಮುಳ್ಳು ಮಿನಿಗಂತಿದ್ರೆ ತುಂಬಾನೇ ಪೇನ್ ಆಗ್ತದೆ, ಅದಕ್ಕೋಸ್ಕರ ತುಂಬಾನೇ ಜಾಗ್ರತೆ ಆಗಿರ್ಬೇಕು. ಈಗಷ್ಟೇ ಬಂದು ಮನೆಗೆ ಮುಟ್ಟಿದ್ದೆವು ಫ್ರೆಂಡ್ಸ್. ಬಂದು ಫಸ್ಟಿಗೆ ತಲೆ ಕುಳಿದನ್ನು ಮೇಲೆ ಕಟ್ಟಿದೆ, ಯಾಕೆಂತ ಹೇಳಿದ್ರೆ ಅಷ್ಟು ಸೆಕೆಯಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಈಗ 7:10 ಆಯಿತು ಇಲ್ಲಿ,
ಇದು ದುಬೈ ಟೈಮಿಂಗ್ಸ್ ನಾನು ಹೇಳ್ತಾ ಇದ್ದೀನಿ, 7:50 ಈಗ. ನಾವಲ್ಲಿ ಖರ್ಜೂರ ಒಂದು ದಾರಿಯಲ್ಲಿ ಹೋಗುವಾಗ ಒಂದು ಗೇಟ್ ಇತ್ತು, ಹಾಗೆ ಅರಬಿಕ್ನವರದು ಮನೆ, ಹಾಗೆ ನಾವಲ್ಲಿ ಜಸ್ಟ್ ಕೇಳಿದೆ ಒಂದು ವಿಡಿಯೋ ಮಾಡ್ಬೋದಂತ. ಅದಕ್ಕೆ ಅವರು ಹೇಳಿದರು ವಿಡಿಯೋ ಮಾಡ್ಬೋದಂತ ಹೇಳಿದರು. ಅಲ್ಲಿ ನಾವು ನೋಡಿ, ಅಲ್ಲಿ ನಮಗೆ ಅವರು ಖರ್ಜೂರ ಸಹ ಕೊಟ್ಟರು ನೋಡಿ, ಇಷ್ಟು ಖರ್ಜೂರ ಬೇಕಾದಷ್ಟು ಕೊಂಡೋಗಿ ಅಂತ ಹೇಳಿದರು, ನಮಗೆ ಸಾಕು. ಹಾಗೆಯೇ ಕೆಲವು ಹಣ್ಣಾದ ಖರ್ಜೂರ ಕೂಡ ಉಂಟು, ಹಾಗೆಯೇ ಲಿಂಬೆಹಣ್ಣು ಕೂಡ. ಅಲ್ಲಿ ಲಿಂಬೆಹಣ್ಣು ಕೂಡ ತೋರಿಸಿದ್ದಲ್ಲ, ಆ ಲಿಂಬೆಹಣ್ಣು ಕೂಡ ಕೊಟ್ಟರು. ಹಾಗೆಯೇ ನಾನು ಹೇಳಿದೆ ಅಲ್ಲ, ನಾವು ಪೂಜಾರಕ್ಕೆ ಹೋದದ್ದು ಅಲ್ಲಿ ಫ್ರೈಡೇ ಮಾರ್ಕೆಟ್ ಅಂತ, ಅಲ್ಲಿಂದ ಏನು ತಗೊಂಡು ಬಂದಿದ್ದೇನೆ ತೋರಿಸ್ತೇನೆ ಫ್ರೆಂಡ್ಸ್. ಇದರೊಳಗೆ ಉಂಟು ಪಾತ್ರೆ, ಇಷ್ಟನ್ನು ಅವರು ಕೊಟ್ಟರು ನಮಗೆ. ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂತ ಹೇಳಿದರೆ ಯಾರು ಕೊಡುವುದಿಲ್ಲ, ಯಾರು ಹಾಗೆ ನಮಗೆ ಅಂದರೆ ಅರಬಿಕ್ ಅಲ್ಲ ಹಾಗೆ ನಮಗೆ ಬಿಡುವುದಿಲ್ಲ ಅವರು. ಆದರೂ ನಮಗೆ ಅವರು ಬಿಟ್ಟರು. ಅಲ್ಲಿಬ್ಬರು ಪಾಕಿಸ್ತಾನಿ ಇದ್ದರು, ಅಂದರೆ ಅವರು ಕೆಲಸದವರ ಅಂತ. ಹಾಗೆ ಅವರು ನಮಗೆ ಇದನ್ನೆಲ್ಲ ಕೊಟ್ಟರು, ತುಂಬಾ ಇಷ್ಟ ಆಯ್ತು ನನಗೆ. ಇದು ನಾವೇ ಕೊಯ್ದದ್ದು, ನನ್ನ ಹಸ್ಬೆಂಡ್ ಕೊಯ್ತರು ಆ ಮರದಿಂದ. ಅಂದರೆ ನನಗೆ ಆಗುವುದಿಲ್ಲ, ಅದಂದರೆ ಮುಳ್ಳೆಲ್ಲ ಇರ್ತದೆ ಆ ಇದಕ್ಕೆ. ಮತ್ತು ಆ ಹಣ್ಣಾದದ್ದು ನೋಡಿ, ಯೆಲ್ಲೋ ಕಲರ್ ಇದ್ದು ಸಹ ಇತ್ತು ಅಲ್ಲಿ. ಯಾವುದು ಬೇಕೋ ಅದು ಕೊಂಡೋಗಿ ಅಂತ ಹೇಳಿದರು. ಹಾಗೆ ನಾವು ಇಷ್ಟನ್ನು ತಗೊಂಡು ಬಂದೆವು. ಇದು ಸ್ವಲ್ಪ ಕೆಳಗೆ ಇತ್ತು, ಹಾಗೆ ಇದು ಸ್ವಲ್ಪ ಕಾಯಿ ಉಂಟು ಅಂದರೆ ತಿನ್ಬೋದು. ಹಾಗೆ ಹಾಗೆಯೇ ಲಿಂಬೆಹಣ್ಣು ತುಂಬಾ ಉಂಟು ಅಲ್ಲಿ, ಎಷ್ಟು ಸಹ ಉಂಟು. ಸ್ವಲ್ಪ ತಗೊಂಡು ಬಂದಿದ್ದೆವು ನಾವು. ಲಿಂಬೆಹಣ್ಣು ಸಹ ನಮಗೆ ಸ್ವಲ್ಪ ಶರ್ಬತ್ತಿಗೆಲ್ಲ ಆಗ್ತದೆ, ಹಾಗೆ ತಗೊಂಡು ಬಂದೆವು. ತುಂಬಾ ಫ್ರೆಶ್ ಅಲ್ಲ, ತುಂಬಾ ಒಳ್ಳೆಯದುಂಟು ಫ್ರೆಂಡ್ಸ್. ಪರಿಮಳ ಅಂದರೆ ಪರಿಮಳ ಅಂದರೆ ಫ್ರೆಶ್ ಗಿಡದಿಂದ ತೆಗೆದದಲ್ಲ, ದೊಡ್ಡ ದೊಡ್ಡದುಂಟು ಫ್ರೆಂಡ್ಸ್ ನೋಡಿ, ತುಂಬಾ ಉಂಟು ಇದರಲ್ಲಿ. ಹಾಗೆಯೇ ಖರ್ಜೂರದಲ್ಲಿ ಕೂಡ ಎರಡು ಟೈಪ್ಸ್ ಇರ್ತದೆ, ನನಗೆ ಸಹ ಇವತ್ತೇ ಗೊತ್ತು. ಇದು ರೆಡ್ ಖರ್ಜೂರ, ಇದು ಯೆಲ್ಲೋ ನೋಡಿ, ಇದು ಯೆಲ್ಲೋ ಖರ್ಜೂರ. ಇದು ನಾನು ಹೀಗೆ ತೆಗೆದದ್ದು ತೋರಿಸಿದೆ ಅಲ್ಲ, ಇದು ನಾವು ತೆಗೆದದ್ದು ರೆಡ್ ಖರ್ಜೂರ. ಹಾಗೆಯೇ ಯೆಲ್ಲೋ ಖರ್ಜೂರ ಕೂಡ ಕೊಟ್ಟಿದ್ದಾರೆ ನೋಡಿ, ಯೆಲ್ಲೋ ಖರ್ಜೂರ ಕೂಡ ಕೊಟ್ಟಿದ್ದಾರೆ. ಯೆಲ್ಲೋ ಖರ್ಜೂರ ಈಗ ಜಸ್ಟ್ ಹಣ್ಣಾಗ್ತಾ ಬರ್ತಾ ಉಂಟು, ಇನ್ನು ಸ್ವಲ್ಪ ಸಮಯ ಬೇಕಂತೆ 10-15 ದಿವಸ ನಂತರ. ಅವ್ರು ಹೇಳಿದರು 10-15 ದಿವಸದ ನಂತರ ಬನ್ನಿ ಪುನಃ ಕೊಡ್ತೇನೆ ನಿಮಗೆ ಅಂತ. ಹಾಗೆ ನೋಡಿ, ಇದು ಯೆಲ್ಲೋ ಖರ್ಜೂರ ತುಂಬಾ ಒಳ್ಳೆದಿರ್ತದೆ. ಹಾಗೆಯೇ ಫ್ರೈಡೇ ಮಾರ್ಕೆಟಿಗೆ ಹೋಗಿದ್ದೆವಲ್ಲ ಫ್ರೆಂಡ್ಸ್, ನೋಡಿ ಈ ಪಾತ್ರೆ ಅಂತ ತಗೊಂಡು ಬಂದಿದ್ದೇನೆ. ಈ ಇದು ಮುಚ್ಚಳ, ಇದು ಇದರದ್ದು ಮುಚ್ಚಳ, ಮತ್ತು ಇದು ಪಾತ್ರೆಯನ್ನು ಸ್ವಲ್ಪ ಅಂದರೆ ಇದು ಸ್ವಲ್ಪ ಗುಂಡಿಗೆ ಉಂಟು. ಹಾಗೆ ಎಂತಾದರೂ ಪಲ್ಯ ಎಲ್ಲ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ನೋಡಿ, ತುಂಬ ಒಳ್ಳೆಯದುಂಟು ಇದು. ಮತ್ತು ಇನ್ನೊಂದು ಕಾವಲಿ ಥರ ಉಂಟು ನೋಡಿ, ಈ ಥರ ಎರಡು ತಗೊಂಡು ಬಂದೆ, ಚೆನ್ನಾಗುಂಟು ಇದು. ನಾನು ಆಗ ತೋರಿಸಿದ್ದಲ್ಲ ವಿಡಿಯೋದಲ್ಲಿ, ನಾವು ಅಲ್ಲಿಂದ ಇದೆರಡನ್ನು ತಗೊಂಡು ಬಂದೆವು. ಇದಕ್ಕೆ 110 ಗ್ರಾಮ್ ತಗೊಂಡ ಅವನು, ಎರಡಕ್ಕೆ ಕೂಡ ಆಗ್ಬೋದು. ಯಾಕೆಂತ ಹೇಳಿದರೆ ತುಂಬಾ ವೆಯ್ಟ್ ಕೂಡ ಉಂಟು ಇದು, ಮತ್ತು ತುಂಬ ವೆಯ್ಟ್ ಉಂಟು, ಹಾಗೆಯೇ ಒಳ್ಳೆಯದುಂಟು. ಅಡಿ ಕೂಡ ತಾಗುವುದಿಲ್ಲ, ಅಂದರೆ ಇದು ಎಲ್ಯೂಮಿನಿಯಂ ಅಲ್ಲ, ಒಂಥರ ಎಲ್ಯೂಮಿನಿಯಂ ಥರ. ಹಾಗೆ ಒಳ್ಳೆಯದುಂಟು, ಕೆಳಗೆ ಬಿದ್ದರೆ ಸಹ ಎಂತ ಸಹ ಆಗುವುದಿಲ್ಲ ನೋಡಿ. ಹಾಗೆ ಇದೇ ಪಾತ್ರೆಯಲ್ಲಿ ಹಸ್ಬೆಂಡಿಗೆ ನಾನು ಇವತ್ತು ಚಿಕನ್ ಮಾಡಿ ಕೊಡಬೇಕಂತೆ. ಸೇಮು ನೀವು ನೋಡಿ, ನಂದು ಮೊದಲು ಹಾಕಿದ ರೆಸಿಪಿ ಉಂಟು, ಕೋರಿ ರೊಟ್ಟಿ ಅಂತ, ಮ್ಯಾಂಗ್ಳೂರಿಯನ್ ಕೋರಿ ರೊಟ್ಟಿ ಅಂತ. ಇವತ್ತು ನಾನು ಸೇಮ್ ರೆಸಿಪಿ ಮಾಡ್ತಾ ಇದ್ದೇನೆ, ಕೋರಿ ಮಾತ್ರ ಇಡ್ಲಿ ಮಾಡ್ತಾ ಇದ್ದೇವೆ. ರೊಟ್ಟಿ ಖಾಲಿಯಾಗಿದೆ ತಂದದ್ದು, ಹಾಗೆ ಇವತ್ತು ಇಡ್ಲಿ ಮಾಡುವ ಅಂತ, ಇಡ್ಲಿ ಮತ್ತು ಕೋರಿಯನ್ನು ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಎಲ್ಲರೂ ನನ್ನ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಬಟನನ್ನು ಒತ್ತಿ, ಹಾಗೂ ಆಲ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೇನೆ. ಓಕೆ, ಬಾಯ್.